ಸೆರೆಗಿಳಿದ ಮಾರುತಿ ಅಧ್ಯಾಯ 16. ವರುಣನನ್ನು ಆವಾಹನೆ ಮಾಡಿ ಕಾರ್ಯಸಾಧನೆ. ಒಮ್ಮೆ ಬಿಂದು ಮಾಧವಸ್ವಾಮಿಯವರನ್ನು ಕಂಡು ತಮ್ಮ ಮಗಳಿಗೆ ಹಿಡಿದಿರುವ ಗ್ರಹದಿಂದ ಮುಕ್ತವಾಗಿಸಬೇಕೆಂಬ ಹೆಬ್ಬಯಕ್ಕೆ ಹೊತ್ತು ಪರಸ್ಥಳದ ಸ್ತ್ರೀಯೊಬ್ಬರು ಬಂದಿದ್ದರು. ಗುರುಗಳು ಬಂದೊಡನೆ ನಮಸ್ಕರಿಸಿ ಎಲ್ಲ ವಿಚಾರ ತಿಳಿಸಿದಾಗ ಗುರುಗಳು ಅವರಿಗೆ ಅಲ್ಲೇ ಕುಳಿತಿರಲು ತಿಳಿಸಿ ದೇವಸ್ಥಾನಕ್ಕೆ ಹೋಗಿ ಹಿಂತಿರುಗಿ ಬಂದ ಕೂಡಲೇ ಸ್ವಾಮಿಯ ಆವಾಹನೆ ಆಗಿ ನೀವು ಯಾವುದೋ ಮುದುಕಿಗೆ ನಿಮ್ಮ ಮನೆಯಲ್ಲಿ ಮಾಡಿದ ವಸ್ತುವನ್ನು ಕೊಟ್ಟಿದ್ದೀರಾ, ಅದನ್ನು ತಿಂದ ಆಕೆಯ ಪ್ರಾಣಹಾನಿಯಾಗಿದೆ, ಅವಳು ನಿಮ್ಮ ಮಗಳ ಮೈ ಮೇಲೆ ಬಂದಿರುತ್ತಾಳೆ ಎಂದು ತಿಳಿಸಿ ಅದರಿಂದ ಬಿಡುಗಡೆಗೊಳಿಸಲು ಬೇಕಾದ ಸಾಮಗ್ರಿಗಳನ್ನು ಪಟ್ಟಿ ಮಾಡಿಕೊಟ್ಟು ಸಂಜೆ 5 ಗಂಟೆಯ ವೇಳೆಗೆ ಕೆರೆ ಬಯಲಿನ ಜಾಗಕ್ಕೆ ತಿಳಿಸಿದರು. ಸಂಜೆಯ ವೇಳೆಗೆ ಸ್ವಾಮೀಜಿಯವರ ಮೇಲೆ ಹನುಮನ ಆವಾಹನೆ ಆಗಿ ಆ ಹುಡುಗಿಯ ತಾಯಿಯ ಕೈಯಲ್ಲಿ ಎಣ್ಣೆ ತುಂಬ ಇದ್ದು ತಿದ್ದ ಹಣತೆಯೊಂದನ್ನಿತ್ತು. ದೀಪ ಆರದಂತೆ ನೋಡಿಕೋ, ಅದು ಆರದಂತೆ ಕಾಯುವುದು ನಿನ್ನ ಜವಾಬ್ದಾರಿ ಎಂದು ಹೇಳಿದರು. ಆ ಸಮಯದಲ್ಲಿ ಮಳೆ ಗಾಳಿ ಬೀಸುತ್ತಿದ್ದ ಕಾರಣ ಆ ಹಣತೆ ಎಲ್ಲಿ ಆರಿ ಹೋಗುತ್ತದೋ, ನನ್ನ ಮಗಳಿಗೇನಾಗುತ್ತದೋ ಎಂದು ಆ ಹೆಂಗಸು ಚಿಂತಾಕ್ರಾಂತರಾಗಿದ್ದಾಗ ಆವಾಹಿತ ಹನುಮನೇ, ಏನು ಯೋಚಿಸಬೇಡ, ರಾಮನಾಮ ಜಪ ಮಾಡುತ್ತಿರು, ಎಲ್ಲ ಅವನೇ ನೋಡಿಕೊಳ್ಳುತ್ತಾನೆ ಎಂದಾಗ ಆಯ್ತೆಂದು ಆ ಹೆಂಗಸು ಸಮಾಧಾನಗೊಂಡಿತು. ಆಗಸದಲ್ಲಿ ಕರಿಮೋಡಗಳು ತುಂಬಿ ಯಾವಾಗ ಮಳೆ ಸುರಿಯುತ್ತದೋ ಎಂದು ಎಲ್ಲರೂ ಯೋಚಿಸುತ್ತಿರುವಾಗ ಆವಾಹಿತ ಹನುಮನು ಒಂದು ಕಾಯನ್ನು ತೆಗೆದುಕೊಂಡು ಆಗಸದೆಡೆಗೆ ದೃಷ್ಟಿ ಬೀರಿ ಆ ವರುಣನನ್ನು ಕಾಯಲ್ಲಿ ಆವಾಹನೆ ಮಾಡಿ ಆ ಕಾಯನ್ನು ತಮ್ಮ ಪಕ್ಕದಲ್ಲಿದ್ದ ಸುಬ್ರಹ್ಮಣ್ಯನವರ ಕೈಯಲ್ಲಿತ್ತು. ಈ ಕಾಯಲ್ಲಿ ವರುಣನನ್ನು ಆವಾಹನೆ ಮಾಡಿರುತ್ತೇನೆ, ಕಾಲ ಕಳೆದಂತೆ ಇದರ ಭಾರ ಹೆಚ್ಚುತ್ತದೆ, ಹೆದರಬೇಡ, ರಾಮ ರಾಮ ಎನ್ನುತ್ತಾ ಜೋಪಾನವಾಗಿಟ್ಟಿಕೋ ಎಂದರು. ಹನುಮಂತನ ಆವಾಹನೆಯಾದಾಗ ಆ ಗುರುಗಳ ಸಹಾಯಕ್ಕೆಂದು ನಿಂತಿದ್ದ ವ್ಯಕ್ತಿಯೇ ಜಾಗವನ್ನು ಮಂತ್ರ ಜಲದಿಂದ ಶುದ್ಧ ಮಾಡಿದರು. ತದನಂತರ ಆವಾಹಿತ ಹನುಮನು ಅಲ್ಲಿ ರಂಗೋಲಿಯಿಂದ ಮಂಡಲವೊಂದನ್ನು ರಚಿಸಿ ಆ ಮಂಡಲದೊಳಗೆ ಕೂರಲು ನಿರಾಕರಿಸುತ್ತಿದ್ದ ಹುಡುಗಿಯನ್ನು ಬಲವಂತದಿಂದೆಳೆದು ತಂದು ಮಂಡಲದೊಳಗೆ ಕೂರಿಸಿದರು. ಮೊದಲಿಗೆ ಆವಾಹಿತ ಹನುಮನು ಆ ಹುಡುಗಿಯ ತಲೆಗೆ 2 ಕಾಯಿಯನ್ನು ನಿವಾಳಿಸಿ ಒಡೆದಾಗ ಆ ಕಾಯಿಗಳು ಚೂರಾಗಿ ಬಿದ್ದವೇ ವಿನಃ ಆ ಹುಡುಗಿ ತಲೆಗೆ ಏನೂ ಪೆಟ್ಟಾಗಲಿಲ್ಲ. ತದನಂತರ ಒಂದೊಂದೇ ನಿಂಬೆಹಣ್ಣು ತೆಗೆದುಕೊಂಡು ಮಂತ್ರ ಹಾಕುತ್ತಾ ಗದೆಯಿಂದ ನೀವಾಳಿಸಿ ಆ ನಿಂಬೆಹಣ್ಣನ್ನು ತಲೆ ಮೇಲೇರಿಸಿ ಗದೆಯಿಂದ ಮುಟ್ಟಿದಾಗ ನಿಂಬೆಹಣ್ಣು ಒಡೆದು ಹೋಗುತ್ತಿದ್ದವು. ನಿಂಬೆಹಣ್ಣು ಒಡೆಯುವುದು ನಿಂತ ನಂತರ ಆ ಹುಡುಗಿ, ಅಪ್ಪ ನಿನ್ನ ಮಹಿಮೆ ದೊಡ್ಡದ್ದು, ನನ್ನ ಕಳಿಸು, ನಾನು ಇನ್ನೊಂದು ಸಾರಿ ಬರೋದಿಲ್ಲ ಎಂದು ಕೂಗತೊಡಗಿದಳು. ಇದಾದ ಮೇಲೆ ಆವಾಹಿತ ಹನುಮನು ಆ ಹುಡುಗಿಯನ್ನು ಮಂಡಲದಿಂದ ಹೊರಗೆಳೆಯುವಂತೆ ತಿಳಿಸಿ ಆಕೆಯ ಮೇಲೆ ಮಂತ್ರಜಲ ಪ್ರೋಕ್ಷಿಸಲು ಆ ಹುಡುಗಿ ಮಾಮೂಲಿನಂತಾದಳು. ಆ ಜಾಗದಿಂದ ಎಲ್ಲರೂ ಹಿಂತಿರುಗಿದಾಗ ಸುಬ್ರಹ್ಮಣ್ಯನವರ ಕೈಯಲ್ಲಿ ಭಾರವಾಗತೊಡಗಿದ್ದ ಕಾಯನ್ನು ತೆಗೆದುಕೊಂಡು ಆವಾಹಿತ ಹನುಮನು ಕೆಳಗೆ ಹಾಕಿದೊಡನೆ ಆ ಕಾಯಿ ಧೊಪ್ಪೆಂದು ಒಡೆದುದಲ್ಲದೆ ಮಳೆಯು ಆರ್ಭಟಗೈಯುತ್ತಾ ಧಾರಾಕಾರವಾಗಿ ಸುರಿಯತೊಡಗಿತು. ಈ ಘಟನೆಯಿಂದ ರಾಮನಾಮದ ಮಹಿಮೆ ಏನೆಂಬುದರ ಅರಿವು ನಮಗಾಗುತ್ತದೆ. ಇದರಿಂದಲೇ ಗುರುಗಳು ಬಿಂದು ನಾದಗಳೆಂಬ ನಂದನದ ವನವುಂಟು, ಇಂದು ಧರಣೆಂಬ ಕೋಳವುಂಟು, ಸಾಧನೆ ಗೈದು ನಾವು ಈ ಕೋಳದಲ್ಲಿ ಸ್ನಾನ ಮಾಡಬಲ್ಲವಾದರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಅಂದರೆ ಗುರುವಾಕ್ಯ ಪರಿಪಾಲನೆ ಮಾಡಿ ಗುರು ಕರುಣೆ ಪಡೆದವನ ಜೀವನ ಧನ್ಯ ಎಂದು ಹೇಳುತ್ತಿರುತ್ತಾರೆ. ಸದ್ಗುರು ಶ್ರೀ 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 ಬಿಂದು ಮಾಧವ ಶರ್ಮ ಸ್ವಾಮೀಜಿ ಮಹಾರಾಜ್ ಕೀ ಜೈ.